ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್ ಟಿ 2018 11/2/2018 ನಡೆದಂತಹ ಸಾಮಾನ್ಯ ಕನ್ನಡದ ಮಾಡೆಲ್ ಕೀ ಆನ್ಸರ್ಸ್ಗಳು, ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ. ಮೊದಲನೇದಾಗಿ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಉತ್ತರ ನೀಡಿದೆ, ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ. ಮೀನ್ ಎಂದರೆ ಹೊಳೆಯುವ, ಮೀಯು ಮೇಯು ಆಕಾಶ, ಇದರಲ್ಲಿ ಸರಿಯಾದ ಉತ್ತರ ಹೊಳೆಯುವ. ಜರ ಎಂದರೆ ಮುಪ್ಪು, ದಾರಿ, ಮರ, ದೇವತೆ, ಇದರಲ್ಲಿ ಸರಿಯಾದ ಉತ್ತರ ಮುಪ್ಪು. ಏಕೆಂದರೆ ಮುಪ್ಪು ಎಂದರೆ ಜರ, ದಾರಿ ಎಂದರೆ ಬಟ್ಟೆ, ಮರ ದ್ರಮ, ದೇವತೆ ಸುರ, ಆದ್ದರಿಂದ ಮುಪ್ಪು ಇದಕ್ಕೆ ಸರಿಯಾದ ಉತ್ತರ. ಕೆಪಿಗೆ ಎಂದರೆ ದೀಪ, ದಾರಿ, ಬೀಗ, ಹಕ್ಕಿ, ಇದು ಡೌಟ್ ಇರೋದ್ರಿಂದ ನೀವು KPSC ಯ ಉತ್ತರವನ್ನು ನಿರೀಕ್ಷಿಸಬೇಕಾಗುತ್ತದೆ. ಪ್ರಚ್ಛನ್ನ ಎಂದರೆ ಪ್ರಚಂಡ, ಪ್ರಪಂಚ, ಗುಪ್ತ ಶಕ್ತಿ, ಇದರಲ್ಲಿ ಸರಿಯಾದ ಉತ್ತರ ಗುಪ್ತ. ನೀಲ್ಮನೆ ಎಂದರೆ ಖಾಲಿ ಮನೆ, ಹೊಸ ಮನೆ, ನೆಂಟರ ಮನೆ, ಉಳಿದುಕೊಳ್ಳುವ ಮನೆ, ಇದರಲ್ಲಿ ಸರಿಯಾದ ಉತ್ತರ ಉಳಿದುಕೊಳ್ಳುವ ಮನೆ. ಏಕೆಂದರೆ ನೀಲ್ ಮನೆ ಎಂದರೆ ಉಳಿದುಕೊಳ್ಳುವ ಮನೆ ಅಥವಾ ಅತಿಥಿ ಗೃಹ ಎಂದು ಕರೆಯುತ್ತಾರೆ. ಕೇಚರರು ಪದದ ಅರ್ಥ ಪ್ರಾಣಿಗಳು, ಮನುಷ್ಯರು, ರಾಕ್ಷಸರು, ಗಂಧರ್ವರು, ಇರಲಿ ಇದರಲ್ಲಿ ಸರಿಯಾದ ಉತ್ತರ ಗಂಧರ್ವರು. ರಾಕ್ಷಸರು ಎಂದರೆ ಅಸುರರು, ಗಂಧರ್ವರು ಎಂದರೆ ಕೇಚರರು. ನಂತರ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ, ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ. ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ, ಭಾಷಣ, ಇದರಲ್ಲಿ ಸರಿಯಾದ ಉತ್ತರ ಆಸ್ಪತ್ರೆ. ಹೆಮ್ಮರ, ತಲೆನೋವು, ಬೆಟ್ಟದಾವರೆ, ಮರಗಾಲು, ಇದರಲ್ಲಿ ಹೆಮ್ಮರ ಸರಿಯಾದ ಉತ್ತರ. ಏಕೆಂದರೆ ಹೆಮ್ಮರ ಇದು ಕರ್ಮಧಾರಿ ಸಮಾಸ, ಉಳಿದೆಲ್ಲವೂ ತತ್ಪುರುಷ ಸಮಾಸಗಳಿಗೆ ಉದಾಹರಣೆಯಾಗಿದೆ. ಹೆಮ್ಮರ ಹಿರಿದು ಪ್ಲಸ್ ಮರ ಕರ್ಮಧಾರಿ ಸಮಾಸ, ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ಸಪ್ತಮಿ ತತ್ಪುರುಷ ಸಮಾಸ, ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಸೃಷ್ಟಿ ತತ್ಪುರುಷ ಸಮಾಸ, ಮರಗಾಲು ಮರದ ಪ್ಲಸ್ ಕಾಲು ಸೃಷ್ಟಿ ತತ್ಪುರುಷ ಸಮಾಸವಾಗಿದೆ. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಗೋಪಾಲಕೃಷ್ಣ ಅಡಿಗರ್, ಇದರಲ್ಲಿ ಸರಿಯಾದ ಉತ್ತರ ಗೋಪಾಲಕೃಷ್ಣ ಅಡಿಗರ್. ಏಕೆಂದರೆ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಈ ಮೂವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಗೋಪಾಲಕೃಷ್ಣ ಅಡಿಗರ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದಿಲ್ಲ, ಆದ್ದರಿಂದ ಗೋಪಾಲಕೃಷ್ಣ ಅಡಿಗರ್ ಇದು ಸರಿಯಾದ ಉತ್ತರ. ಹರಕೆಯ ಕುರಿ, ಕಾಡು ಕುದುರೆ, ಸಿರಿ ಸಂಪಿಗೆ, ಕಿಂದರಿ ಜೋಗಿ, ಇದರಲ್ಲಿ ಸರಿಯಾದ ಉತ್ತರ ಕಿಂದರಿ ಜೋಗಿ. ಏಕೆಂದರೆ ಹರಕೆಯ ಕುರಿ, ಕಾಡು ಕುದುರೆ ಮತ್ತು ಸಿರಿ ಸಂಪಿಗೆ ಈ 3 ಚಂದ್ರಶೇಖರ್ ಕಂಬಾರ ಅವರ ಕೃತಿಗಳು, ಕಿಂದರಿ ಜೋಗಿ ಮಾತ್ರ ಇದು ಕುವೆಂಪು ಅವರ ಕೃತಿಯಾಗಿದೆ.
ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಜತ್ವ ಸಂಧಿ, ವೃದ್ಧಿ ಸಂಧಿ. ಇದರಲ್ಲಿ ಜತ್ವ ಸಂಧಿ ಸರಿಯಾದ ಉತ್ತರ. ಏಕೆಂದರೆ ಜತ್ವ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯಾಗಿರುತ್ತದೆ, ಆದರೆ ಉಳಿದ ಮೂರು ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳಾಗಿರುತ್ತವೆ. ಪಂಪ, ಜನ್ನ, ರನ್ನ, ಪೊನ್ನ. ಇದರಲ್ಲಿ ಸರಿಯಾದ ಉತ್ತರ ಜನ್ನ. ಜನ್ನ ಕವಿ ಚಕ್ರವರ್ತಿ, ಪಂಪ, ರನ್ನ, ಪೊನ್ನ ಈ ಮೂವರು ಕನ್ನಡದ ರತ್ನತ್ರಯರು. ಮೊದಲ ಬಾರಿಗೆ ಪಂಪ, ಪೊನ್ನ, ರನ್ನರನ್ನು ಸೇರಿಸಿ ಕವಿಜದೋಳ್ ರತ್ನತ್ರಯ ಎಂದು ರನ್ನನನ್ನು ಹೇಳಿದ್ದಾನೆ. ಅದಕ್ಕಾಗಿ ಇಲ್ಲಿ ಜನ್ನ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಗೃಹ, ಆಲಯ, ಗ್ರಹ, ನಿಕೇತನ. ಇಲ್ಲಿ ಗ್ರಹ ಇದು ಸರಿಯಾದ ಉತ್ತರ. ಏಕೆಂದರೆ ಗ್ರಹ, ಆಲಯ, ನಿಕೇತನ ಇವು ಮನೆ ಎಂಬ ಅರ್ಥ ಕೊಡುತ್ತವೆ. ಆದರೆ ಗ್ರಹ ಎಂಬುದು ಸೂರ್ಯನ ಸುತ್ತ ಸುತ್ತುವ ನವಗ್ರಹಗಳು. ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚಕನ್ನಡ ಪದ, ಉಳಿದ ಮೂರು ಅನ್ಯ ಭಾಷೆ ಪದಗಳು ಕನ್ನಡ ಪದಗಳನ್ನ ಗುರುತಿಸಿ. ಮೂಡಣ, ಪೊಲೀಸ್, ಖಾನಾವಳಿ, ಸಾಬೂನು. ಇದರಲ್ಲಿ ಮೂಡಣ ಅಚ್ಚಗನ್ನಡ ಪದವಾಗಿದೆ. ತಾರೀಕು, ಹಾಜರಿ, ಬಾಗಿಲು, ಖಜಾನೆ. ತಾರೀಕು ಅರೇಬಿಕ್ ಪದ, ಹಾಜರಿ ಅರೇಬಿಕ್ ಪದ, ಬಾಗಿಲು ಅಚ್ಚಕನ್ನಡ ಪದ, ಖಜಾನೆ ಕೂಡ ಅರೇಬಿಕ್ ಪದವಾಗಿದೆ. ಆದ್ದರಿಂದ ಇಲ್ಲಿ ಬಾಗಿಲು ಸರಿಯಾದ ಉತ್ತರ. ಚಕ್ರವರ್ತಿ, ಕೆಲಸ, ಮಂತ್ರಿ, ಅಧಿಕಾರಿ. ಇದರಲ್ಲಿ ಕೆಲಸ ಸರಿಯಾದ ಉತ್ತರ. ಕೆಲಸ ಇದು ಅಚ್ಚ ಕನ್ನಡ ಪದ. ಗಾಲಿ, ತುಪಾಕಿ, ತೋಪು, ಗಸ್ತಿ. ಇದರಲ್ಲಿ ಗಾಲಿ ಸರಿಯಾದ ಉತ್ತರ. ಏಕೆಂದರೆ ಗಾಲಿ ಅಚ್ಚ ಕನ್ನಡ ಪದ, ತುಪಾಕಿ ಪರ್ಷಿಯನ್ ಪದ, ತೋಪು ಟರ್ಕಿ, ಹಿಂದಿ ಮತ್ತು ಮರಾಠಿ, ಗಸ್ತಿ ಪಾರ್ಸಿ, ಹಿಂದಿ ಮತ್ತು ಮರಾಠಿ ಪದಗಳಾಗಿವೆ. ಸುರಂಗ, ದೀನಾರ, ದ್ರಮ್ಮ, ಚಿನ್ನ. ಇದರಲ್ಲಿ ಚಿನ್ನ ಸರಿಯಾದ ಉತ್ತರ. ಏಕೆಂದರೆ ಸುರಂಗ ಹಿಂದಿ, ದಿನಾರ ಗ್ರೀಕ್ ಮತ್ತು ರೋಮನ್, ದ್ರಮ್ಮ ಗ್ರೀಕ್ ಮತ್ತು ರೋಮನ್ ಪದ, ಚಿನ್ನ ಇದು ಅಚ್ಚ ಕನ್ನಡ ಪದವಾಗಿದೆ. ಈ ಕೆಳಗೆ ಕೆಲವು ಕನ್ನಡ ನುಡಿಗಟ್ಟುಗಳನ್ನು ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿರಿ. ಕರತಲ ಮಲಕ, ಕೈಚಳಕ ತೋರು. ಚೆನ್ನಾಗಿ ತಿಳಿದುಕೊಂಡದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ. ಇದರಲ್ಲಿ ಸರಿಯಾದ ಉತ್ತರ ಚೆನ್ನಾಗಿ ತಿಳಿದುಕೊಂಡದ್ದು. ಕಣ್ ತೆರೆಯುವುದು, ಕಣ್ಣನ್ನು ಬಿಡುವುದು, ಕಣ್ಣೋಟವನ್ನು ಹರಿಸುವುದು, ಜ್ಞಾನೋದಯವಾಗುವುದು, ನಿದ್ದೆ ಮಾಡದಿರುವುದು. ಜ್ಞಾನೋದಯವಾಗುವುದು ಇದಕ್ಕೆ ಸರಿಯಾದ ಉತ್ತರ. ಕಣ್ ತೆರೆಯುವುದು ಎಂದರೆ ಜ್ಞಾನೋದಯವಾಗುವುದು ಎಂದು ಅರ್ಥವನ್ನು ಹೊಂದಿರುವ ನುಡಿಗಟ್ಟಾಗಿದೆ. ಒಂದೊಮ್ಮೆ ಕಣ್ ತೆರೆಯುವುದು ಎನ್ನುವ ಪದಕ್ಕೆ ಅರ್ಥ ಸಮಾನಾರ್ಥಕ ಹೇಳಿದರೆ ಆಯ್ಕೆ ಒಂದು ಸರಿಯಾಗುತ್ತದೆ, ಅಥವಾ ಅದರ ಅರ್ಥವನ್ನು ಹೇಳಿದರೆ ಆಯ್ಕೆ ಮೂರು ಇದಕ್ಕೆ ಸರಿಯಾಗುತ್ತದೆ.
ಬಿಳಿ ಆನೆ, ಶ್ವೇತವರ್ಣದ ಆನೆ, ಬಿಳಿಯರು ಸಾಕಿದ ಆನೆ, ಅಧಿಕಾರಿ ಶಾಹಿಯ ವರ್ತನೆ, ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ. ಇದಕ್ಕೆ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಸರಿಯಾದ ಉತ್ತರ. ಬಿಳಿ ಆನೆ ಎಂದರೆ ಆನೆ ಸಾಕುವುದೇ ಕಷ್ಟದ ಕೆಲಸ, ಅದರಲ್ಲೂ ಬಿಳಿ ಆನೆ ಸಾಕುವುದೆಂದರೆ ಇದು ತ್ರಾಸದಾಯಕ ಹಾಗೂ ನಿರುಪಯುಕ್ತ ಕೆಲಸ. ಈ ಪದದಲ್ಲಿ ನಿರುಪಯುಕ್ತ ಎಂದರೆ ಭಾರಿ ಖರ್ಚಿನ ಹುದ್ದೆ ಎಂದಾಗುತ್ತದೆ. ಹಗಲು ಕೊಡು, ಸಹಾಯ ಮಾಡು, ಹೆಣವರು ಸಲಹೆ ಕೊಡು, ಹೆಗಲ ಮೇಲೆ ಕೈ ಇಡು. ಹಗಲು ಕೊಡು ಅಂದರೆ ಸಹಾಯ ಮಾಡು, ಹೆಗಲು ಕೊಡು ಎಂದರೆ ಸಹಾಯ ಮಾಡು. ಹೆಗಲು ಕೊಡು ಎಂದರೆ ಒಬ್ಬರಿಗೆ ಒಬ್ಬರು ಒಂದು ಸಹಾಯದಿಂದ ಜೀವನವನ್ನ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದಾಗಿದೆ. ಭೂಮಿಗೆ ಭಾರವಾದ ವಸ್ತು, ದಪ್ಪನೆಯ ಮನುಷ್ಯ, ದೊಡ್ಡದಾದ ಪರ್ವತ, ನಿಷ್ಪ್ರಯೋಜಕ. ಇದರಲ್ಲಿ ನಿಷ್ಪ್ರಯೋಜಕ ಸರಿಯಾದ ಉತ್ತರ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಗುರುತಿಸಿ. ಅಂತರ್ವಾಣಿ, ಬಹಿರ್ವಾಣಿ. ಯಾಚಕ, ದಾನಿ. ಸಾತ್ವಿಕ, ತಾಮಸ. ವಿಜೇತ, ಪರಾಜಿತ, ಗೆದ್ದವ, ಅಪವಿಜೇತ, ಅವಿಜೇತ. ಇದರಲ್ಲಿ ಪರಾಜಿತ ಸರಿಯಾದ ಉತ್ತರ. ಶೀತಲ, ತಂಪು, ಗಡಸು, ಗದ್ದ, ಒರಟು. ಇದಕ್ಕೆ ಸರಿಯಾದ ಉತ್ತರ ದಗ್ಧ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ದಗ್ಧ ಎಂದರೆ ಕುಡುವ ಅಥವಾ ಸುಡಲ್ಪಟ್ಟ ಒಂದು ವಸ್ತುವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪ್ರತಿಷ್ಠಾಪನ. ಕ್ಷುದೆ, ಹಸಿವು, ಸಂಕಟ, ಸಂತೃಪ್ತಿ, ಸಂಪತ್ತು. ಇದಕ್ಕೆ ಉತ್ತರ ಸಂತೃಪ್ತಿ. ಕ್ಷುದೆ ಎಂದರೆ ಸಂತೃಪ್ತಿ, ಕ್ಷುದೆ ಎಂದರೆ ಹಸಿವು. ಹೀಗಾಗಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸಂತೃಪ್ತಿಯು ಕ್ಷುದೆ ಪದಕ್ಕೆ ಅತ್ಯಂತ ಸಮೀಪದ ವಿರುದ್ಧಾರ್ಥಕ ಪದವಾಗಿದೆ. ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನ ಗುರುತಿಸಿ. ಕಾನನ ಪದದ ಸಮಾನಾರ್ಥಕ ಕತ್ತಲು, ತೋಟ, ಕಾಡು, ಕಾಡುವುದು. ಕಾಡು ಇದಕ್ಕೆ ಸಮಾನಾರ್ಥಕ ಆಗಿದೆ. ಧ್ರುವ ಪದದ ಸಮಾನಾರ್ಥಕ ಮರ. ಜ್ವನ್ನ ಪದದ ಸಮಾನಾರ್ಥಕ ಬೆಳದಿಂಗಳು. ಸಹಸ್ರಾಕ್ಷ ಪದದ ಸಮಾನಾರ್ಥಕ ಇಂದ್ರ. ಸತಿ ಪದದ ಸಮಾನಾರ್ಥಕ ಸಮೂಹ, ಗುಂಪು. ಇದರ ಸಮಾನಾರ್ಥಕ ತುಪ್ಪ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ, ಅವುಗಳಲ್ಲಿ ಸರಿಯಾದುದನ್ನ ಗುರುತಿಸಿ. ನೂರ್ಚಾಸಿರ ಇದನ್ನು ಬಿಡಿಸಿ ಬರೆದಾಗ ನೂರ್ ಪ್ಲಸ್ ಸಾಸಿರ. ನೂರ್ ಪ್ಲಸ್ ಸಾಸಿರ ನೂರ್ಚಾಸಿರ ಆದೇಶ ಸಂಧಿಯಾಗಿದೆ.
ಒಳ ಮನೆ ಇದನ್ನು ಬಿಡಿಸಿ ಬರೆದರೆ ಒಳಗು ಪ್ಲಸ್ ಮನೆ, ಒಳ ಪ್ಲಸ್ ಮನೆ, ಮನೆಯ ಪ್ಲಸ್ ಒಳಗು, ಮನೆಯಲ್ಲಿ ಪ್ಲಸ್ ಒಳಗು. ಸರಿಯಾದ ಉತ್ತರ ಮನೆಯ ಪ್ಲಸ್ ಒಳಗು. ಮನೆಯ ಪ್ಲಸ್ ಒಳಗು ಒಳಮನೆ ಅಂಶಿ ಸಮಾಸವಾಗಿದೆ. ಮೇಲ್ನುಡಿ ಇದರ ಬಿಡಿಸಿ ಬರೆದರೆ ಮೇಲಿತು ಪ್ಲಸ್ ನುಡಿ, ಮೆಲ್ಲ ಪ್ಲಸ್ ನುಡಿ, ಮೆಲ್ಲನೆ ಅ ಪ್ಲಸ್ ನುಡಿ, ಮೆಲ್ಲನೆಯ ಪ್ಲಸ್ ನುಡಿ, ಮೆಲ್ಲಿತು ಪ್ಲಸ್ ನುಡಿಯಾಗಿದೆ. ಮೆಲ್ಲಿತು ಪ್ಲಸ್ ನುಡಿ ಮೇಲ್ನುಡಿ ಕರ್ಮಧಾರಯ ಸಮಾಸ. ಮುಂದೆ ಕೊಡಲಾದ ನಾಲ್ಕು ರೂಪಗಳಲ್ಲಿ ಸರಿಯಾದುದನ್ನ ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಗೃಹಸ್ಥ. ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗಿದೆ. ಇದರಲ್ಲಿ ಪೆರೆದಲೆಯ ಪೆರೆ ಎಂದರೆ ಚಂದ್ರ, ಅರ್ಧಚಂದ್ರ. ಪೆರೆದೆಲೆ ಎಂದರೆ ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ಶಿವ. ಹೀಗಾಗಿ ಪೆರೆದೆಲೆಯ ಎನ್ನುವುದು ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಅಭ್ಯಂಜನ. ಅಭ್ಯಂಜನ ಎಂದರೆ ಎಣ್ಣೆ ಸ್ನಾನ. ಅತಾಚ್ ಅಚಾತುರ್ಯ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇದರಲ್ಲಿ ನಿಷೇಧಾರ್ಥಕ ಇದರಲ್ಲೂ ಕೂಡ ಆಪ್ಷನ್ ಟು. 44ನೇ ಪ್ರಶ್ನೆಯಲ್ಲಿ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆಯಲಾದ ಪದಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ. ಇದರಲ್ಲಿ ಆಡಿದರು ತಪ್ಪಾದ ಉತ್ತರ ಆಗಿರ್ತದೆ. ಆಪ್ಷನ್ ಒನ್ ಆಡಿದರು ಸರಿಯಾದ ಉತ್ತರ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರಲಾಯಿತು. ಸಮ್ಮೇಳನ ಅಲ್ಲಿ ದೀರ್ಘ ಬರುವುದರಿಂದ ಸಮ್ಮೇಳನ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ವಾಜಪೇಯಿಯವರು ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣವಾದವು. ಇಲ್ಲಿ ಸರಿಯಾಗಿದೆ, ಅದರಿಂದ ಸುಧಾರಣೆ ಬೇಕಿಲ್ಲ. ವಧುವರರಿಗೆ ಎಲ್ಲರೂ ಶುಭಾಶಯವನ್ನ ಕೋರಿದರು. ಶುಭಾಶಯ ಬಾಕೆ ಬಾಲ ಶುಭಾಶಯ ಆಪ್ಷನ್ ಮೂರು ಸರಿಯಾದ ಉತ್ತರ. ಶುಭ ಪ್ಲಸ್ ಆಶಯ ಶುಭಾಶಯ ಸವರ್ಣ ದೀರ್ಘಸಂಧಿಯಾಗಿದೆ. ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಮನ ಪ್ಲಸ್ ವೈಜ್ಞಾನಿಕ ಮನೋವೈಜ್ಞಾನಿಕ ನಿಸರ್ಗ ಸಂಧಿ, ಅದರಿಂದ ಮನೋವೈಜ್ಞಾನಿಕ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದೆ ಅಲ್ಲಿ ಮನೋವೈಜ್ಞಾನಿಕ ಆಗಿದೆ, ಅದರಿಂದ ಮನೋವೈಜ್ಞಾನಿಕ. ಕೆಳಗಿನಗಳಲ್ಲಿ ಖಾಲಿ ಇರುವ ಜಾಗದ ಸರಿಯಾದ ಉತ್ತರವನ್ನು ಸೂಚಿಸಿರಿ. ನಾಮಪದವು ಕ್ರಿಯಾಪದವು ಆಗಿ ಬಳಕೆಯಾಗುವ ಪದವೆಂದರೆ ಧೂಡು ಕಾಡು ನೀಡು ಯಾವುದೂ ಅಲ್ಲ. ಇದು ಕಾಡು ಸರಿಯಾದ ಉತ್ತರ. ಏಕೆಂದರೆ ಕಾಡು ಎಂಬುದು ನಾಮಪದದಲ್ಲಿ ಅಡವಿ ಅರಣ್ಯ ಎಂಬುದಾಗಿ ಕ್ರಿಯಾಪದದಲ್ಲಿ ಪೀಡಿಸು ಪೀಡನೆ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಪಾತರಗಿತ್ತಿ ಪಕ್ಕ ನೋಡಿದರೆ ನಕ್ಕ ಈ ದ್ವಿಪದಿ ಡ್ಯಾಶ್ ಲೇಯದಲ್ಲಿದೆ. ಮಂದಾನಿಲ ಲಲಿತ ಉತ್ಸಾಹ ತ್ವರಿತ ಇದರಲ್ಲಿ ಉತ್ಸಾಹ ಸರಿಯಾದ ಉತ್ತರವಾಗಿದೆ. ಎಡಬಲದಲ್ಲಿ ಎಂಬುದು ನಾಮಪದದ ಡ್ಯಾಶ್ ಪ್ರಭೇದಕ್ಕೆ ಸೇರಿದೆ. ಸರಿಯಾದ ಉತ್ತರ ದ್ವಿಗ್ವಾಚಕ. ಎಡ ಬಲ ಅಕ್ಕ ಪಕ್ಕ ಆಚೆ ಈಚೆ ಮೇಲೆ ಕೆಳಗೆ ಇವು ದಿಗ್ವಾಚಗಳನ್ನು ಸೂಚಿಸುವುದರಿಂದ ಇವನ್ನ ದಿಗ್ವಾಚಕಗಳೆಂದು ಕರೆಯುತ್ತಾರೆ. ಎಡಬಲ
ಇದಕ್ಕೆ ಸರಿಯಾದ ಉತ್ತರ ಚುತ್ವ ಸಂಧಿ. ಬೃಹತ್ ಪ್ಲಸ್ ಚಕ್ರ, ಬೃಹತ್ ಚಕ್ರ ಚುತ್ವ ಸಂಧಿಯಾಗಿದೆ. ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯದಲ್ಲಿರುವ ಡ್ಯಾಶ್ ಅವ್ಯಯ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಇತ್ತೀಚೆಗೆ ಚಲನಚಿತ್ರವಾಗಿ ತೆರೆ ಕಂಡ ಕಿರವೂರಿನ ಗಯ್ಯಾಳಿಗಳು ಕಥೆಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇಂದಿನ ಅಧ್ಯಕ್ಷರು ಯಾರು? ಶ್ರೀ ಮನು ಬಳಿಗಾರ್ ಇಂದಿನ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ತು 1915 ಸ್ಥಾಪನೆಯಾಯಿತು. ರಾಜ್ಯಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಇದರ ಸ್ಥಾಪಕರು. ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ. ಈಗ ಪ್ರಸ್ತುತ 2016 ಮನು ಬಳಿಗಾರ್ ಅವರು ಅಧ್ಯಕ್ಷತೆಯಲ್ಲಿ ವಹಿಸಿದ್ದಾರೆ. ಡ್ಯಾಶ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಚಂದ್ರಶೇಖರ್ ಇದು ನೀವು ಕೆಪಿಸಿಯ ಉತ್ತರವನ್ನು ನಿರೀಕ್ಷಿಸಬೇಕಾಗ್ತದೆ. ಯಾಕಂದರೆ ಚಂದ್ರಶೇಖರ್ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಗುಳಿಗೆ, ಗಣ, ಅಕ್ಷರ ಉಚ್ಚಾರಣೆಯ ಕಾಲ, ಚಂದೋರೂಪ. ಅಕ್ಷರ ಉಚ್ಚಾರಣೆಯ ಕಾಲವನ್ನು ಮಾತ್ರೆ ಎಂದು ಕರೆಯುತ್ತಾರೆ. ಮಾತ್ರೆ ಎಂದರೆ ಅಕ್ಷರ ಉಚ್ಚಾರಣೆ ತೆಗೆದುಕೊಳ್ಳುವ ಉಸಿರು ಅಥವಾ ಕಾಲ ಎಂದು ಮಾತ್ರೆ ಎಂದು ಕರೆಯುತ್ತಾರೆ. ಋಸ್ವಸ್ವರ ಮತ್ತು ದೀರ್ಘ ಸ್ವರವಾಗಿದೆ. ಋಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲ, ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲವಾಗಿದೆ. ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ 2018. ತಮಿಳನ್ನು 2005, ಸಂಸ್ಕೃತವನ್ನು 2006, ತೆಲುಗನ್ನು 2007, ಕನ್ನಡವನ್ನು 2008 ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಲಾಗಿದೆ. ಈಗಿನ ಇದು ಡ್ಯಾಶ್ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ದುಡುಕ್ತಿ, ಬಿಡುಬಿಡು, ನನ್ನನ್ನು ತಡೆಯಬೇಡ ಎಂಬ ವಾಕ್ಯದಲ್ಲಿ ಕಾತುರವನ್ನು ವಿಶೇಷವಾಗಿ ತಿಳಿಯುವುದಕ್ಕಾಗಿ ಒಂದು ರೂಪವನ್ನು ಎರಡು ಬಾರಿ ಪ್ರಯೋಗಿಸುವುದಕ್ಕೆ ದುಡುಕ್ತಿ ಎಂದು ಕರೆಯುತ್ತಾರೆ. ಅಂದರೆ ಒಂದು ರೂಪವನ್ನು ಎರಡು ಬಾರಿ ಉಪಯೋಗಿಸಲಾಗಿದೆ ಈಗೀಗ. ಆದ್ದರಿಂದ ಇದು ದುಡುಕ್ತಿ ಉದಾಹರಣೆಯಾಗಿದೆ. ಕೆರೆಗೆ ಹಾರ ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ, ಜನಪದ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ಡ್ಯಾಶ್ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಇದಕ್ಕೆ ಸರಿಯಾದ ಉತ್ತರ ಗೋವಿಂದ ಪೈ. ಇವರು ಮದ್ರಾಸ್ ಸರ್ಕಾರ ಇರುವುದಕ್ಕಾದರೆ 1949 ಕನ್ನಡ ರಾಷ್ಟ್ರಕವಿ ಎಂದು ಘೋಷಣೆ ಮಾಡಲಾಗಿದೆ. ನಂತರ ಕುವೆಂಪು ಕರ್ನಾಟಕ ಸರ್ಕಾರ 1969 ಜಿ ಎಸ್ ಶಿವರುದ್ರಪ್ಪ ಕರ್ನಾಟಕ ಸರ್ಕಾರ 2006. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಗೋವಿಂದ ಪೈ. ಕೆಳಗೆ ಕೊಡಲಾದ ಒಗಟುಗಳನ್ನು ಬಿಡಿಸಿ ಉತ್ತರ ಗುರುತಿಸಿ. ಸರದಾರ ಸಾಂಬಾರ ತೋಟದಲ್ಲಿ ಬರದಾರ ಸಾಂಬಾರ ಬೆಳ್ಳುಳ್ಳಿ ಆಗಿದ್ದರೆ ಸಿಪ್ಪೆ ಇಲ್ಲ ಅಥವಾ ನುಂಗಿದರೆ ಬೀಜವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಲಿಕಲ್ಲು. ಸಾವಿರಾರು ಸೈನಿಕರನ್ನು ನೀರಲ್ಲಿ ಮುಳುಗಿಸಿ ಬಿಗಿ ಕಟ್ಟು ಕಟ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ, ಏನದು? ಇದಕ್ಕೆ ಸರಿಯಾದ ಉತ್ತರ ಮೊಳಕೆ ಕಾಳು. ಪ್ರಾಕಾರ ಪಚ್ಚೇಕಲ್ಲು, ಗರ್ಭಗುಡಿ ಬಂಗಾರ, ಮೂಲ ವಿಗ್ರಹ ಬೆಳ್ಳಿಯೇ ಬೆಳ್ಳಿ, ಏನದು? ಹಲಸು. ಹಸಿರು ಪಚ್ಚೆ ಬಣ್ಣದ ಹೊರಮೈ, ಬಂಗಾರದ ಬಣ್ಣದ ಹಲಸಿನ ಮೊಳಕೆಗಳು, ಮಧ್ಯದಲ್ಲಿರುವ ಬಿಳಿ ಬಣ್ಣದ ದಿಂಡು. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಲಸಾಗಿರ್ತದೆ. ಮತ್ತು ಇದಕ್ಕೆ ಮತ್ತೊಂದು ನಿಯರೆಸ್ಟ್ ತೆಂಗು ಆಗಿರ್ತದೆ. ಆದ್ದರಿಂದ ಹಲಸು ಮತ್ತು ತೆಂಗು ಯಾರು ಆಪ್ಷನ್ ಅನ್ನು ಹಾಕಿದೀರೋ ಅವರು ಕೂಡ ನಿಮ್ಮ ಅಂಕವನ್ನು ನಿರೀಕ್ಷಿಸಬಹುದು. ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ. ಕನ್ನಡದ ರಾಷ್ಟ್ರಕವಿ ಬಿರುದು ಪಡೆದ ಕವಿಗಳು ಎಷ್ಟು? 3. 82 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು? ರಾಯಚೂರು. ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಸಂಸ್ಥೆ ಯಾವುದು? ಜಾನಪದ ಲೋಕ. ಕುಲಗ್ರಾಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ಥಾಪಕರು
ಜನಪದ ಲೋಕ ಎಚ್ ಎಲ್ ನಾಗೇಗೌಡರು, ರಂಗಶಂಕರ ಅರುಂಧತಿ ನಾಗ್, ರಂಗಾಯಣ ಕರ್ನಾಟಕ ಸರ್ಕಾರ ಅವರು, ನೀನಾಸಂ ಕೆ ವಿ ಪುಟ್ಟಪ್ಪ ಅವರು, ಸಾರಿ ಕೆ ವಿ ಸುಬ್ಬಣ್ಣ ಅವರು ಸ್ಥಾಪಕರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಜಾನಪದ ಲೋಕ. ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳು ಸರ್ವನಾಮಗಳು. ಇದರಲ್ಲಿ ಸರಿಯಾದ ಉತ್ತರ ಕನಕದಾಸರು, ಆಂಡಯ್ಯ ಕನಕದಾಸರು, ಕೆಸಿ ರಾಜ, ಬೇಂದ್ರೆ, ಇದರಲ್ಲಿ ಕನಕದಾಸರು ಸರಿಯಾದ ಉತ್ತರ. ಇಜ್ಜೋಡು ಈ ಕಾದಂಬರಿಯ ಕರ್ತೃ ವಿಕ್ರು ಗೋಕಾಕ್, ಎಸ್ ಎಲ್ ಭೈರಪ್ಪ, ಪಿ ಲಂಕೇಶ್, ವಿಕ್ರು ಗೋಕಾಕ್, ವಿ ಎಂ ಇನಾದಾರ್, ಇದರಲ್ಲಿ ವಿಕ್ರು ಗೋಕಾಕ್ ಸರಿಯಾದ ಉತ್ತರ. ತತ್ಸಮರೂಪ ಇದರಲ್ಲಿ ವಂಧ್ಯ. ಇಷ್ಟಿಕ ಇದರ ಸದ್ಭವ ರೂಪ ಇಟ್ಟಿಗೆ. ಕಂಚು ಇದರ ತತ್ಸಮ ರೂಪ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ. ಸೊಗ ಇದರ ಸದ್ಭವ ರೂಪ ಸುಖ. ಚಂದ್ರಮುಖಿ ಇಲ್ಲಿರುವ ಅಲಂಕಾರ ಯಾವುದು? ರೂಪಕ ಅಲಂಕಾರವಾಗಿದೆ. ರಾಮದಾನ ಚರಿತ್ರೆಯಲ್ಲಿ ಯಾವುದರ ನಡುವೆ ಜಗಳ ಉಂಟಾಯಿತು? ರಾಗಿ ಮತ್ತು ಭತ್ತದ ನಡುವೆ. ಈ ಕೆಳಗಿನ ಯಾವ ಪದವು ಹೊಸಗನ್ನಡದ ಹೀನಾರ್ಥ ಪ್ರಾಪ್ತಿಗೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ ಡಿ ಕೋಳ್. ಕೋಳ್ ಎಂದರೆ ಆಹಾರ. ಪ್ರಾಚೀನ ಕಾಲದಲ್ಲಿ ಆಹಾರಕ್ಕೆ ಕೋಳ್ ಎಂದು ಕರೆಯುತ್ತಿದ್ದಾರೆ. ನಾವು ಆಡುಭಾಷೆಯಲ್ಲಿ ಕೋಳ್ ಎಂದು ಕರೆಯುವುದು ಸಾಮಾನ್ಯವಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯಲಾಗಿದೆ? ಅನುನಾಶಿಕಗಳು ಎಂದು ಕರೆಯಲಾಗಿದೆ. ಕೆಳಗಿನವಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. ತತ್ವಗಳ ಪಾದದ ಕೊನೆಯಲ್ಲಿ ಉಳಿಯುವ ಒಂದು ಬಿಡಿ ಅಕ್ಷರ ಮುಡಿ. ಮುಡಿ ಪದ್ಯದ ಸಾಲುಗಳ ಕೊನೆಯಲ್ಲಿ ಒಂದು ಬಿಡಿ ಅಕ್ಷರ ಉಳಿದು ಆ ಸಾಲಿಗೆ ಮುಕ್ತಾಯ ತರುವ ಅಕ್ಷರವೇ ಮುಡಿ. ಪಂಚಮಿ ವಿಭಕ್ತಿ ಕಾರಕ ಅಪಧಾನ. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರ್ಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಧಾನ, ಸೃಷ್ಟಿ ಸಂಬಂಧ, ಸಪ್ತಮಿ. ಆದ್ದರಿಂದ ಸರಿಯಾದ ಉತ್ತರ ಅಪಧಾನ. ಡ್ಯಾಚ್ ಸಮಾನ ಶೀತಲದ್ವಿತ್ವವಾಗಿದೆ. ಹುಳಿ ಗಾರ್ಲಿ, ಇದು ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ. ಸಿಂಹ ಪ್ರಾಸ ಎಂದರೆ ಪ್ರತಿ ಪಾದದ ಪ್ರಾಸಾಕ್ಷರ ಹಿಂದಿನ ಅಕ್ಷರ ಹ್ರಸ್ವವಾಗುವುದನ್ನು ಸಿಂಹಪ್ರಾಸ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕನ್ನಡದ ಕವಿಗಳು ಬಳಸಿರುವ ಏಳು ಗಣವುಳ್ಳ ಅತಿ ಚಿಕ್ಕ ಛಂದಸ್ಸು ಏಳು. ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ. ಧನ್ಯವಾದಗಳು ಗೆಳೆಯರೇ. ಇನ್ನು ಉಳಿದ ಪ್ರಶ್ನೆಗಳನ್ನು ಪ್ಯಾರಾಗ್ರಾಫ್ನಲ್ಲಿ ಸಂಬಂಧಿಸಿದಾಗಿದೆ. ಆದ್ದರಿಂದ ನೀವು ಎಲ್ಲ ಪ್ರಶ್ನೆಗಳನ್ನು ನೀವು KPSC ಆನ್ಸರ್ ಅನ್ನು ನಿರೀಕ್ಷಿಸಬಹುದು. ಇದು ಒಂದು ಮಾಡೆಲ್ ಆನ್ಸರ್ ಆಗಿದೆ. ನಮ್ಮ ಟೀಮ್ ಸಾಧ್ಯವಾದಷ್ಟು ಉತ್ತಮವಾದಂತಹ ಉತ್ತರಗಳನ್ನು ನೀಡಲು ಪ್ರಯತ್ನಿಸಿದ್ದೇವೆ. ನೀವು ನಿರ್ದಿಷ್ಟವಾದ ಉತ್ತರಕ್ಕೆ KPSC ಪ್ರಶ್ನೆ ಪತ್ರಿಕೆಗಳನ್ನು KPSC ಕೀ ಆನ್ಸರ್ಗಳನ್ನು ನೀವು ನಿರೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತಿದ್ದೇವೆ. ಎಲ್ಲರೂ ಧನ್ಯವಾದಗಳು ಗೆಳೆಯರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಹಾಗೂ ಹೆಚ್ಚಿನ ಸ್ಪರ್ಧಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ.